ಬಿಗ್ ಬಾಸ್ ಮನೆಗೆ ಬಂದಂಥ ಧನುಶ್ರೀ ಅವರು ಟಿಕ್ ಟಾಕ್ ಮೂಲಕ ಪ್ರಸಿದ್ಧಿಗೆ ಬಂದವರು ಇವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರಲಿಲ್ಲ ಮೊದಲ ವಾರದಲ್ಲೇ ನಾಮಿನೇಷನ್ ಆಗಿ ಹೊರಗಡೆ ಬಂದರು ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಾಗಿ ಮನೆಯ ಸದಸ್ಯರು ಮಾತಾಡಲು ಆಗಲಿಲ್ಲ ಹಾಗಾಗಿ ಹೆಚ್ಚಿನ ಆಟಗಳಲ್ಲಿ ಕೂಡ ಅವರು ಭಾಗವಹಿಸಲಿಲ್ಲ ಕಾರಣ ಏನೆಂದರೆ ಮೊದಲ ವಾರದಲ್ಲೇ ನಾಮಿನೇಷನ್ ಆಗಿ ಹೊರಗಡೆ ಬಂದರು ಹೊರಗಡೆ ಬಂದ ನಂತರ ಅವರು ಹೆಚ್ಚೇನು ಎಲ್ಲೂ ಕಾಣಿಸಿಕೊಳ್ಳಿಲ್ಲ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ತಮ್ಮ ಮಾತುಗಳನ್ನು ಆಡಿಕೊಂಡಿದ್ದಾರೆ ಅದು ಬಿಟ್ಟರೆ ಎಲ್ಲೂ ಅವರು ಹೆಚ್ಚು ಕಾಣಿಸಿಕೊಂಡಿದ್ದು ಇಲ್ಲ ಟಿಕ್ ಟಾಕ್ ಹೋದ ನಂತರ ಕೂಡ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಧನುಶ್ರೀ ಅವರು ತಮ್ಮ ಶಾರ್ಟ್ ವಿಡಿಯೋಗಳನ್ನು ಹಾಕಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು ಆ ಮೂಲಕ ಅವರು ಬಿಗ್ ಬಾಸ್ ಮನೆಗೆ ಬಂದು ಇದ್ದ ಒಂದು ವಾರದಲ್ಲಿ ಚೆನ್ನಾಗಿಯೇ ಮನರಂಜನೆ ಮಾಡಿದ್ದರು ಆದರೆ ಯಾಕೋ ಜನರಿಗೆ ಯಾಕೋ ಇಷ್ಟ ಆಗದ ಕಾರಣ ಅವರು ಹೊರಗೆ ಬರುವಂತಾಯಿತು ಇನ್ನೂ ಕೆಲವು ದಿನ ಇದ್ದಿದ್ದರೆ ಅವರ ಆಟ ಅವರ ನಡವಳಿಕೆಗಳು ಗೊತ್ತಾಗುತ್ತಿತ್ತು ಆ ಮೂಲಕ ಅವರು ಇನ್ನೂ ಹೆಚ್ಚು ಪ್ರಸಿದ್ಧಿಗೆ ಬರುವಂತಾಗುತ್ತಿತ್ತು ಮುಂದಿನ ದಿನಗಳಲ್ಲಿ ಅವರು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು